ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ನಿನ್ನೆ ಜಿಲ್ಲಾಡಳಿತ ಮತ್ತು ನಗರಪಾಲಿಕೆ ವತಿಯಿಂದ ಮತದಾನ ಕುರಿತ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಯುವ ಮತದಾರರು, ಪುರುಷರು ಮತ್ತು ಮಹಿಳೆಯರಿಗೆ ಕ್ರೀಡೆ ಆಯೋಜನೆ ಮತ್ತು ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ದೂರದರ್ಶನದೊಂದಿಗೆ ಶಿವಮೊಗ್ಗ ನಿವಾಸಿ ಹಿಮವಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿದ್ದು ತನ್ನ ಹಕ್ಕು ಚಲಾಯಿಸಲು ಉತ್ಸುಕಳಾಗಿದ್ದೇನೆ ಎಂದು ತಿಳಿಸಿದರು. ಹಾಗಾಗಿ ಯುವ ಮತದಾರರು ಅಂದರೆ ನನ್ನ ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಹೋಗಿ ಲೋಕಸಭಾ ಚುನಾವಣೆಗೆ ಮೊದಲ ಬಾರಿ ಮತದಾನ ಮಾಡೋದಕ್ಕೆ ತುಂಬ ಉತ್ಸುಕರಾಗಿದ್ದೀನಿ. ಸ್ವೀಪ್ ಜಾಗೃತಿ ಕಾರ್ಯ ಸ್ವೀಪ್ ನೋಡಲ್ ಅಧಿಕಾರಿ ಸುಪ್ರಿಯಾ, ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆಗಿರುವ ಪ್ರದೇಶಗಳಲ್ಲಿ ಈ ಬಾರಿ ಶೇಕಡ 100ರಷ್ಟು ಮತದಾನ ಮಾಡಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಟವನ್ನು ಆಡಿಸಿ ಆ ಮೂಲಕ ಮತದಾನದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹೆಚ್ಚಿನ ಮತದಾರನ ಮಾತನಾಡಿಸಲಾಗಿ ಅವರೆಲ್ಲರೂ ಕೂಡ ಉತ್ಸುಕತೆಯಿಂದ ಈ ಸರಿಯ ಮತದಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೇವೆ, ಎಲ್ಲ ರೀತಿಯ ಅನುಕೂಲವನ್ನು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ. ಆದ್ದರಿಂದ ತಾವೆಲ್ಲರೂ ತಪ್ಪದೆ ಕಡ್ಡಾಯ ಮತದಾನ ಅನ್ನು ನೀವು ಮಾಡಬೇಕು ಅಂತ ಹೇಳಿಕೊಂಡಾಗ ಎಲ್ಲ ಮತದಾರರು ಕೂಡ ಪುರುಷರು, ಮಹಿಳೆಯರು, ಯುವ ಮತದಾರರು ಎಲ್ಲರೂ ಕೂಡ ಭಾಗವಹಿಸಿದರು.